ವೀಕ್ಷಕರ ನಮಸ್ಕಾರ. ನಾನು ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬೈಲೆಕ್ಷನ್ ನಡೀತಾ ಇದೆ. ಸೊ ಇಲ್ಲಿನ ಜನರ ಅಭಿಪ್ರಾಯ ಏನು, ಯಾರು ಇವ್ರಿಗೆ ಕೆಲಸ ಮಾಡಿಕೊಟ್ಟವ್ರೆ, ಇವ್ರಿಗೆ ಯಾರು ಓಟ್ ಹಾಕ್ತಾರೆ, ಯಾರ ಪರ ಇವ್ರು ಒಲವಿದೆ ಅಂತ ಕೇಳಬೇಕು ಅಂತ ನಾನು ಇವತ್ತು ಚಿಕ್ಕ ಸಿಂದಗಿಗೆ ಬಂದಿದ್ದೀನಿ. ಇದು ಬಂದ್ರಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಸಿಂದಗಿ. ಸಿಂದಗಿ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಅಷ್ಟೇ. ಸಿಂದಗಿ ನಗರಸಭೆ ಬರ್ತಾ, ಎಸ್, ಇಲ್ಲಿಂದ ಹತ್ರನೇ 3-4 ಕಿಲೋಮೀಟರ್. ಬಟ್ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ. ಇಲ್ಲಿನ ಗ್ರಾಮಸ್ಥರು ನನ್ನ ಜೊತೆ ಇದ್ದಾರೆ, ಅವ್ರ ಅಭಿಪ್ರಾಯ ಕೇಳ್ತೀನಿ. ಸರ್ ನಮಸ್ಕಾರ. ಹಾಂ ರೀ. ತಮ್ಮ ಹೆಸರು? ಸಿದ್ಲಿಂಗ್ ದೇವಣಗೋತ್ರಿ. ಸಿದ್ಲಿಂಗ್ ಅವ್ರು ಏನು ಮಾಡ್ತಿದ್ದೀರಿ? ನಾವು ಅಂಗಕಲ್ ಮಂಚಾರಿ, ಒಂದು ದಂಧ ಮಾಡ್ಕೊಂಡು ಕೂತೀವ್ರಿ. ನಾವು ಈಗ ಏನೂ ಒಂದು ಹೆಲ್ಪ್ ಯಾರೂ ಮಾಡಿಲ್ಲರಿ. ನಮ್ಮ ಪಾಡಿಗೆ ನಾವು ಬದುಕ್ಲಕತ್ತೇವೆ ರೀ. ಯಾವ ಪಕ್ಷದವರು ನಾವಲ್ಲ, ನಮಗೆ ಯಾರೂ ಏನೂ ಎತ್ತಿ ಹಿಡಿದಿಲ್ಲರಿ. ಒಂದು ಮನುಗುಳಿ ಮುತ್ತವರು ಇದ್ದಾಳದಾಗ ನಾವೊಂದು ಅನಿಸಿಕೆ ಹೇಳಿದ್ರು. ಅವರು ಅಂದ್ರೆ 50,000 ರೂಪಾಯಿ ನಿನಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ರೀ. ಆದರೂ ಅವ್ರಿಗೆ ಮಾಡಲಿಲ್ಲ. ಆದರೂ ಮುತ್ತಾರು ಮಾಡಲಿಲ್ಲ. ಈಗ ಅವ್ರು ನಮ್ಮ ಜೊತೆ ಇಲ್ಲ. ಈಗ ಚುನಾವಣೆ ಬಂದೈತೆ, ಓಟ್ ಹಾಕ್ಬೇಕು. ಈಗ ಯಾರಿಗೆ ಓಟ್ ಹಾಕ್ತೀರಿ? ಯಾರಿಗೆ ಓಟ್ ಹಾಕ್ತೀರಿ? ನಿಮ್ಗೆ ಯಾರಿಗೆ ಯಾರಿಗೆ ಹಾಕ್ಬೋದು ಅನಿಸುತ್ತೆ? ಓಕೆ, ನಿಮ್ಗೆ ಯಾರಿಗೆ ಇಲ್ಲ, ನೀವಿನ್ನು ಕನ್ಫ್ಯೂಷನ್ ಇದ್ದೀರಾ ಯಾರಿಗೆ ಹಾಕ್ಬೇಕು ಅಂತ. ಓಕೆ, ಪರವಾಗಿಲ್ಲ. ಯಾಕಂದರೆ ಅವ್ರಿಗೆ ಗೊಂದಲ ಇದ್ದಾಗ ಅದನ್ನು ಕೇಳಬಾರ್ದು. ಸೊ ಹಾಗಾಗಿ ಹಿಂದೆ ಇದ್ದ ಮನ್ಗುಳಿಯವರು ಮಾಡಿಕೊಡ್ತೀನಿ 50,000 ಅನುದಾನ ಅಂತ ಹೇಳಿದರು. ಬಟ್ ಇವ್ರಿಗೆ ಮಾಡಿಕೊಳ್ಳಲಿಲ್ಲ ಅವರು ಅನ್ನೋದು ಅವ್ರಿಗೆ ಬೇಜಾರಿದೆ. ಓಕೆ ಬ್ರದರ್, ತಮ್ಮ ಹೆಸರು? ಉಳ್ಳಿಕ್ ಹೋಗಾರ ಅಂತ. ನಿಮ್ದು ಓಟ್ ಇದೆಯಲ್ಲ, ಓಟ್ ಇದೆಯಾ? ಯಾರಿಗೆ ಓಟ್ ಮಾಡ್ತೀರಿ? ಸರ್, ನಾವು ಓಟ ಇವರಿಗೆ ಮಾಡ್ಬೇಕಂತೇಳಿ ನಮ್ಮ ಇದು ಇಲ್ಲರಿ. ಅಣ್ಣಾರಿ, ಅಲ್ಲಿವರೆಗೂ ನಮ್ಗೆ ಏನು ಬರ್ತದೆ ಅದನ್ನು ತಿಳಿದು ಹಾಕ್ಬಿಡ್ತೀವಿ. ಅಲ್ಲ, ಈಗ ಏನು, ಈಗ ಈ ವ್ಯಕ್ತಿ ಕೆಲಸ ಮಾಡ್ತಾರೆ, ಈ ವ್ಯಕ್ತಿ ಪರವಾಗಿಲ್ಲ ಅಂತ ಏನಾರು ಇದೆಯಾ? ಹಿಂಗೆ ಏನು ಆ ಥರ ನಾನು ವಿಚಾರ ಮಾಡಿಲ್ಲ ರೀ. ವಿಚಾರ ಮಾಡಿಸ ನಡೆಸ್ತೀವಿ. ನೋಡ್ರಿ, ತಮ್ಮ ಹೆಸರು? ಹಿಂದುಳು ವರ್ಗದವ್ರಿ. ನಮ್ಗೆ ಸಿದ್ದರಾಮಯ್ಯ ಫ್ಯಾನ್ಸ್ ರೀ ನಾವು. ಓಕೆ, ಸಿದ್ದರಾಮಯ್ಯ ಬೇಕ್ರಿ ನಮ್ಗೆ. ಹಂಗೆ ಸಿದ್ದರಾಮಯ್ಯ ಫ್ಯಾನ್ ಅಂದರೆ ಕಾಂಗ್ರೆಸ್ನ ಅಶೋಕ್ ಮನ್ಗುಳಿಗೆ ಓಟ್ ಹಾಕ್ತೀರಿ? ನಾವು ಹಾಕ್ತೀವೋ ಬಿಡ್ತೀವೋ ಸೆಕೆಂಡ್ ರೀ, ಸೆಕೆಂಡ್ ರೀ. ನಾವು ಸಿದ್ದರಾಮಯ್ಯ ಫ್ಯಾನ್ಸ್ ರೀ. ಹೌದ್ರಿ? ಓಕೆ, ಡನ್. ಇವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ರು. ಸರ್, ತಮ್ಮ ಹೆಸರು? ರಜಾಕ್ ರೀ. ರಜಾಕ್, ಯಾರಿಗೆ ಓಟು? ಕಾಂಗ್ರೆಸ್ ನಮ್ದು ಪೆಕ್ಕ. ರಜಾಕ್ ಅವರು ನಮ್ಮ ಓಟ್ ಕಾಂಗ್ರೆಸ್ಗೆ ಅಂತ ಹೇಳ್ತಾವ್ರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಯಮನಪ್ಪ ಹೊಸ್ಮನೆ ಅಂತ ಹೇಳಿ. ಯಮನಪ್ಪ ಅವರು ತಮ್ಮ ಓಟ್ ಯಾರಿಗೆ? ನಮ್ಮ ಓಟ BJP. ರಮೇಶ್ ಭೋಸ್ನೂರು ಅವ್ರಿಗೆ. ಭೋಸ್ನೂರು ಅವ್ರು ಯಾಕೆ ಓಟ್ ಹಾಕ್ತಿದ್ದೀರಿ ಅವ್ರಿಗೆ? ಕೆಲಸ ಮಾಡಾರಿ, ಒಳ್ಳೆ ವ್ಯಕ್ತಿ. ಎಲ್ಲ ಹೋದವ್ರಿಗೆ ಬಂದವ್ರು ಸ್ಪಂದಿಸ್ತಾರೆ. ಒಳ್ಳೆ ವ್ಯಕ್ತಿ, ಕೆಲಸ ಮಾಡಿದಾರೆ. ಆ ಊರಾಗ, ಈ ಊರಾಗ, ಯಾವ ಊರಾಗ ಏನು ಬೇಕಾದ ಸಮುದಾಯ ಭವನ ಅವ್ರು ಕಟ್ಸ್ಕೊಟ್ರ. ಊರ ಪ್ರಾಬ್ಲಮ್ ಏನಿದೆ ಎಲ್ಲ ಸಾಲ್ವ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ರಮೇಶ್ ಭೋಸ್ನವ್ರಿಗೆ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಹಳ್ಳಿಗೂ ಈ ಕೋಟೂರು ರಸ್ತೆ ಮಾಡಿಕೊಟ್ಟಿದ್ದಾರೆ ಅವರು. ಇಲ್ಲೆಲ್ಲ ಕೆಸರಾಗಿ ಹೋಗೋದು ಭಾಳ ತ್ರಾಸಿತ್ತು. ಇವು ಆ ಕಡೆ ಹೊಲಗಳಿಗೆ ಹೋಗೋರಿಗೆ ಕೋಟೂರು ಹೋಗ್ರಿ, ನಡಬರ್ ಶಾರ್ಟ್ಕಟ್ ರಸ್ತೆ ಮಂಜೂರು ಮಾಡಿಸ್ಕೊಟ್ಟಿದ್ರೆ. ಈಗಾಗಲೇ ಡಾಂಬ್ರೀಕರಣ ಆಗಿದೆ, ಹೋಗ್ತಾ ಇದ್ದಾರೆ ಎಲ್ಲ ರಸ್ತೆಯಲ್ಲಿ. ಅವ್ರ ಬ ಹತ್ರ ಹೋದರೆ ಯಾವ ಕೆಲಸ ಹೇಳಿದ್ರು ಮಾಡಿಕೊಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ನಮ್ಮ ಓಟ BJP. ಸರ್, ತಮ್ಮ ಹೆಸರು? ನನ್ನ ಹೆಸರು ಷಣ್ಮುಖ್ ಹೊಸಮನಿ. ಸರ್, ಷಣ್ಮುಖ್ ಅವರೇ ಯಾರಿಗೆ ಓಟ್ ಮಾಡ್ತೀರಿ? ನಾವು BJP ಮಾಡ್ತೀವಿ. ಕೆಲಸ ಮಾಡಿದಾರ? ಕೆಲಸ ಮಾಡಿದ್ದಾರೆ. ಓಕೆ, ತಮ್ಮ ಹೆಸರು? ಸರ್, ಹನುಮಂತ ಹೊಸ್ಮನಿ ಅಂತ. ಹನುಮಂತ ಹೊಸ್ಮನಿ ಅವ್ರದ್ದು ಓಟ್ ಯಾರಿಗೆ? ನಾವು BJP ಮಾಡ್ತೀವಿ. ರಮೇಶ್ ಭೋಸ್ನವ್ರಿಗೆ ಯಾವ ಕಾರಣಕ್ಕೆ? ಅವರು ಒಳ್ಳೆ ಜನ ಅದರ, ಕೆಲಸ ಮಾಡ್ರ ಅಂತೇಳಿ ಅವ್ರಿಗೆ ಮಾಡ್ತೀವಿ. ನಾವು ಯಾವಾಗಲೂ ಅವ್ರಿಗೆ ಮಾಡ್ಕೋತ ಬಂದಿದ್ದೀವಿ. ಹ್ಞೂ, ಲಾಸ್ಟ್ ಟೈಮ್ ಸೋತ್ಬಿಟ್ಟಿದ್ರು. ಸೋತಿದ್ರು ಅವರು, ಅಂದ್ರೆ ನಾವು ಅವ್ರಿಗೆ ಮಾಡ್ಕೋತ ಬಂದಿವಿ, ಅವ್ರಿಗೆ ಮಾಡ್ತೀವಿ. ಹ್ಞೂ, ಸರಿ ಸರ್, ಆಯ್ತು ಆಯ್ತು. ಅವರಿಗೆ ಮಾಡೋರು, ಅವರಿಗೆ ಮಾಡೋರು. ಭೂಸ್ನೂರು ಸಕ್ಕವರು ಎರಡನೇ ಬಾರಿ ಬರ್ಬೇಕಾದ್ರೆ ಅವ್ರು ಒಳ್ಳೆ ವ್ಯಕ್ತಿ. ಆದರೆ ಏನು ಅಶೋಕ್ ಮನ್ಗುಳಿಯವರು ನಮ್ಗೆ ಹೇಳಿದ್ರು, ಆದರೂ ನಾವು ಅವ್ರಿಗೆ ಓಟ್ ಹಾಕಲ್ಲ. ಕಾಂಗ್ರೆಸ್ ಪಕ್ಷನ ಕಟ್ಟ ಅಭಿಮಾನಿ ಸಿದ್ದರಾಮಯ್ಯ ಫ್ಯಾನ್ಸ್. ಆದ್ರೆ ನಮ್ಮ ಭೂಸ್ನೂರು ಸಕ್ಕವರು ಬೇಕ್ರಿ. ನಮ್ಮ ಕಾಂಗ್ರೆಸ್ ಅವರು ಪಕ್ಕ ಅಭಿಮಾನಿ, ಸಿದ್ದರಾಮಯ್ಯ ಅಭಿಮಾನಿ. ನಿಮಗೆ ಭೂಸ್ನೂರು ಬೇಕು. ಭೂಸ್ನೂರು BJP ಎಲ್ಲ ಅದಂಗೆ ನಮ್ಮ ಭೂಸ್ನೂರು ಸಕ್ಕವರು ಬೇಕ್ರಿ BJP. ಓಕೆ, ಇವರು ಸಿದ್ದರಾಮಯ್ಯ ಅವರು ಅಭಿಮಾನಿ, ಕಾಂಗ್ರೆಸ್ ಪಕ್ಕಾ ಫ್ಯಾನ್. ಆದರೆ ನಮ್ಮ ಸಿಂದಗಿ ತಾಲೂಕು ಭೂಸ್ನೂರು ಸಕ್ಕವರು ಬೇಕು, ಮ್ಯಾಲ ಮತ್ತು ಸಿದ್ದರಾಮಯ್ಯ ಸಾವಿರ ಬೇಕು ನಮಗೆ. ಓಕೆ, ಭೂಸ್ನೂರು ಸಿಂದಗಿಗೆ ಬೇಕು, ಮೇಲ್ಗಡೆ ಸಿದ್ದರಾಮಯ್ಯ ಬೇಕು ಅನ್ನೋದು ಇವ್ರ ಅಭಿಪ್ರಾಯ. ಬ್ರದರ್, ಓಟಿದೆಯಾ? ಓಟಿದೆಯಾ? ಓಟಿಲ್ಲ. ಎಸ್. ಹಾಂ, ಓ ಸರ್, ತಮ್ಮ ಹೆಸರು? ನಾವು BJP ಸಾಹೇಬ್ರಿಗೆ ಮಾಡ್ತೀವಿ ರೀ. ಯಾರಿಗೆ? BJP. ಭೂಸ್ನೂರು ಅವ್ರಿಗೆ. ಯಾಕೆ? ಅವ ನಮ್ಮ ತಾಲೂಕದವನ ಏನಿದ್ದ ನೋಡ್ತಾನ. ನಾವು ಯಾರು ನೋಡ್ತಾರೆ ಮ್ಯಾಲಿನವರು. ಮನ್ಗುಳಿ ಅವ್ರ ಮಗ ಅಶೋಕ್ ಮನ್ಗುಳಿ ಅವರಲ್ಲ. ಹಾಕುದಿಲ್ಲ, ನನಗೆ ಹಾಕುದಿಲ್ಲ, ಹಾಕುದಿಲ್ಲ. ಬೆಳಕಾಲ್ಗ ನಮ್ಮ ಸಿಂದಗಿ ಚಿಕ್ಕ ಸಿಂದಗಿ ಒಳಗೆ ಒಟ್ಟ ನಮ್ಮ ಹಿಂದೂ ಒಂದು ಓಟ್ ಬೀಳಲ್ಲ. ಓಟಿದೆಯಾ? ಇದೆಯಾ ಇಲ್ವಾ? ಎಸ್, ಇವ್ರು ಹೇಳ್ತಾ ಇಲ್ಲ. ಬ್ರದರ್, ತಮ್ಮ ಹೆಸರು?
ಬಾಹುಬಲಿ ಮಳ್ಳಿ ಅಂತ. ಬಾಹುಬಲಿ ಅವರೇ ಓಟ್ ಯಾರಿಗೆ? ಬಿಜೆಪಿಗೆ. ಯಾಕೆ? ಇಲ್ಲ ಸರ್, ಬಸ್ನೂರು ಸಾವಿರ ಒಳ್ಳೆಯವ್ರದಾರ ರೀ, ಹಳ್ಳಿಗಳದಾಗೆಲ್ಲ ಇದು ಮಾಡಿ ಕೆಲಸ ಮಾಡ್ಯಾರ ರೀ, ಗುಡಿ ಗುಂಡಾರ ರೋಡ ಎಲ್ಲ ಚಲೋದು ಮಾಡ್ಯಾರ ರೀ. ಎಸ್, ಇವರೆಲ್ಲರೂ ಅಭಿಪ್ರಾಯ ಹೇಳ್ತಾ ಇದ್ರು ಚಿಕ್ಕ ಸಿಂದಗಿಲಿ. ಒಬ್ರು ಹೇಳ್ತಾ ಇದ್ರು ನಾನು ಸಿದ್ದರಾಮಯ್ಯ ಫ್ಯಾನ್ ಅಂಡ್ ಕಾಂಗ್ರೆಸ್ ಫ್ಯಾನ್, ಬಟ್ ಓಟ್ ಮಾತ್ರ ನಾನು ಬಿಜೆಪಿಯ ಬೂಸ್ನೂರಿಗೆ ಹಾಕ್ತೀವಿ ಅಂತ. ಯಾಕಂದ್ರೆ ಸಿಂದಗಿಯಲ್ಲಿ ಬೂಸ್ನೂರು ಮೇಲ್ಗಡೆ ಸಿದ್ದರಾಮಯ್ಯ ಇರಲಿ ಅನ್ನೋದು ಅವ್ರ ವಿಚಾರ. ಇನ್ನು ಇಲ್ಲೊಂದಷ್ಟು ಜನ ಸ್ನೇಹಿತರವ್ರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಯಾಕಂತಂದರೆ ಇದು ಚಿಕ್ಕ ಸಿಂದಗಿ ಬರುತ್ತೆ, ಬಂದಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ ಇದು. ಸೊ ಇಲ್ಲಿ ನಮ್ಮ ಇಲ್ಲಿ ಸ್ನೇಹಿತರಿದ್ದಾರೆ, ನಮ್ಮ ಸ್ನೇಹಿತರನ್ನು ಕೂಡ ಕೇಳ್ತೀನಿ. ಬ್ರದರ್, ಓಟಿದೆಯಾ? ನಿಮ್ದು ಓಟಿದೆಯಾ? ನಿಮ್ದಿದೆಯಾ ಬ್ರದರ್? ಯಾರಿಗೆ ಬ್ರದರ್ ಓಟು? ಕಾಂಗ್ರೆಸ್ಗೆ. ಅಶೋಕ್ ಮನಗುಳಿ ಅವ್ರಿಗೆ. ಇವರು ಅಶೋಕ್ ಮನಗುಳಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ನಿಮ್ದು ಇನ್ನೂ ಓಟ್ ಮಾಡಿಸಿಲ್ವಾ? ಯಾರಿಗೆ ಓಟು? ಕಾಂಗ್ರೆಸ್. ಕಾಂಗ್ರೆಸ್. ಅಶೋಕ್ ಮನಗುಳಿ ನಿಮ್ದು ಓಟಿದೆಯಾ ಇಲ್ವಾ? ಹಾಂ, ಇತ್ರಿ ಕಳೆದೈತೆ ಅಂತ. ಅಪ್ಪ ನಮಸ್ಕಾರ. ಯಾರಿಗೆ ಓಟು? ಯಾರಿಗೆ? ನಮ್ಮ ಮನಸ್ಸಿಗೆ ಬಂದವ್ರಿಗೆ. ಯಾರು ಮನಸ್ಸಲ್ಲಿ ಯಾರಿದ್ದಾರೆ? ನಾನು ಇನ್ನ ಯಾರು ಮೂರು ಮಂದಿಯಾಗಿ ಯಾರಿಗೆ ಬರ್ತದೆ? ಯಾರಿಗೋ ತವಾಗ ಹೇಳ್ತೀನಿ. ಇವರು ಯಾರಿಗೂ ನಾನು ಈಗಲೇ ಹೇಳಲ್ಲ, ಮೂರು ಮಂದಿಯಾಗಿ ಯಾರು ಮನ್ಸಿಗೆ ಬರುತ್ತೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತವ್ರೆ. ಹಾಂ, ಯಾರಿಗೆ ಅಂತ ಇದು ಮಾಡ್ತಾ ಇಲ್ಲ ಅವರು. ಅವ್ವ ನಮಸ್ಕಾರ. ಅವ್ವ ಆರಾಮ ಊಟ ಮಾಡಿದ್ರಾ? ಅವ್ವ ಓಟ್ ಎಲೆಕ್ಷನ್ ಬಂದೈತೆ, ಯಾರಿಗೂ ಓಟ್ ಹಾಕ್ತೀವ? ಇಂದಿರಾ ಗಾಂಧಿಗೆ ಹಾಕ್ತಾ. ಇಂದಿರಾ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಕಾಂಗ್ರೆಸ್ಗೆ? ಅವ್ವ ನೀನು? ಓಕೆ, ಇವರಿಬ್ರು ಇಂದಿರಾ ಗಾಂಧಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಹಿರಿಜೀವಿಗಳು ಹೇಳ್ತಾವ್ರೆ. ಬ್ರದರ್, ಇದು ಕರ್ನಾಟಕ ಟಿ ವಿ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮು, ನಿನಗೆ ಕರ್ನಾಟಕ ಟಿ ವಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡು, ನಿಂಗೆ ಸಿಗುತ್ತೆ, ಅಲ್ಲಿ ವೀಡಿಯೋಗಳು ಸಿಗುತ್ತೆ ಬ್ರದರ್. ಎಸ್ ಸರ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹೆಂಗೆ ಇಲ್ಲ ಸಿಂದಗಿ ಅವರು, ಚಿಕ್ಕ ಸಿಂದಗಿ ಅವರ, ಯಾರಿಗೆ ಓಟ್ ಮಾಡ್ತೀರಿ? ಏನ್ರಿ, ಯಾರಿಗೆ ಓಟ್ ಮಾಡ್ತೀರಿ? ಸರಿ, ಸೊ ಇಲ್ಲಿವರಲ್ವಂತೆ. ಸೊ ಇದಿಷ್ಟು ಚಿಕ್ಕ ಸಿಂದಗಿಯಲ್ಲಿ ಒಂದಷ್ಟು ಜನ ರಮೇಶ್ ಬೂಸ್ನೂರಿಗೆ ಅಂತ ಹೇಳ್ತಾ ಇದ್ರು, ಇನ್ನೊಂದಷ್ಟು ಜನ ಅಶೋಕ್ ಮನಗುಳಿ ಅವ್ರಿಗೆ ಅಂತ ಹೇಳ್ತಾ ಇದ್ರು. ಸರ್ ಇಲ್ಲಿಯವರೇನಾ? ಓಕೆ, ಇದಿಷ್ಟು ಚಿಕ್ಕ ಸಿಂದಗಿ ಗ್ರಾಮದ ಒಂದಷ್ಟು ಜನರ ಅಭಿಪ್ರಾಯ ಆಗಿ ತಮ್ಮ ಮಾತಾಡ್ತೀರಾ? ಓಕೆ, ಇನ್ನೊಂದಷ್ಟು ಗ್ರಾಮಗಳಿಗೆ ಹೋಗ್ತೀನಿ, ಬೇರೆ ಕಡೆ ಹೋಗ್ತೀನಿ, ಅವ್ರೇನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ತೀನಿ. ರಮೇಶ್ ಬೂಸ್ನೂರು ಕೈ ಸಿಗುತ್ತೆ, ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ನಾವು ಅಶೋಕ್ ಮನಗುಳಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ನಮ್ಮ ಸ್ನೇಹಿತರು ಹೇಳ್ತಾರೆ. ಒಟ್ಟಾರೆ ಇದಿಷ್ಟು ಚಿಕ್ಕ ಸಿಂದಗಿ ಗ್ರಾಮಸ್ಥರ ಒಂದು ಅಭಿಪ್ರಾಯ ಆಗಿತ್ತು. ಮತ್ತಷ್ಟು ಅಭಿಪ್ರಾಯ ಸಂಗ್ರಹ ನಾನು ನಿಮ್ಗೆ ತಿಳಿಸ್ತೇನೆ. ಫೈನಲ್ ನಿಮ್ಮ ಪ್ರಶ್ನೆ, ನಿಮ್ಮ ಪ್ರಕಾರ ಈ ಒಂದು ಬೈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.